ಅಮೇಜಿಂಗ್ ಹ್ಯಾಕ್ಸ್ ಇನ್ ಕನ್ನಡಗೆ ಸ್ವಾಗತ. ಫ್ಯಾಮಿಲಿ, ಇಂಡಿಯಾಲಂತೂ ಕೊರೋನಾ ಜಾಸ್ತಿ ಆಗೋಗ್ಬಿಟ್ಟಿದೆ. ಮಾಸ್ಕ್ ಹಾಕೊಂಡು ನಮ್ಮನ್ನ ನಾವು ಸೇಫ್ ಗಾರ್ಡ್ ಮಾಡೋದ್ರ ಜೊತೆಗೆ ನಮ್ಮ ಎನ್ವಿರಾನ್ಮೆಂಟ್ ಕೂಡ ಸೇಫ್ ಆಗಿರೋ ಹಾಗೆ ನಾವು ನೋಡ್ಕೋಬೇಕು. ಈಗ ಅಲ್ಲಿ ಲಾಕ್ಡೌನ್ ಆಗಿದೆ, ಬಟ್ ನಾವಿರೋ ಕಡೆ ಕೆನಡಾ ಅಲ್ಲಿ ಮುಂಚೆ ಏನೇನೋ ಆಲ್ಮೋಸ್ಟ್ 6-7 ಮಂತ್ಸ್ ಲಾಕ್ಡೌನ್ ಇತ್ತು. ಸೊ ಇಂಥ ಟೈಮಲ್ಲಿ ಮನೆಯನ್ನೆಲ್ಲನೂ ನಾವು ಸೇಫ್ ಆಗಿ ವೈರಸ್ ಫ್ರೀ ಮಾಡ್ಕೊಳ್ಳೋದಕ್ಕೆ ಡಿಸ್ಇನ್ಫೆಕ್ಟೆಂಟ್ ಸೊಲ್ಯೂಷನ್ನ ಯೂಸ್ ಮಾಡ್ತಿದ್ದೆ ನಾನು. ಬಟ್ ಈ ಡಿಸ್ಇನ್ಫೆಕ್ಟೆಂಟ್ ಸೊಲ್ಯೂಷನ್ನ ನಾನು ಮನೆಯಲ್ಲೇ ಮಾಡಿಕೊಂಡೆ, ಅದು ಸುಲಭವಾಗಿ ಮನೆಯಲ್ಲೇ ಸಿಗೋ ಐಟಮ್ಸಿಂದ ಮಾಡಿಟ್ಕೊಂಡು ಸ್ಟೋರ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಕೌಂಟರ್ ಟಾಪ್ಸ್ ಆಗಿರ್ಬೋದು, ಅಥವಾ ನಿಮಗೆ ಬೇರೆ ಬೇರೆ ಎಲ್ಲಿ ವೈರಸ್ ಇರೋದೆ ಅಂತ ನಿಮ್ಗೆ ಅನಿಸುತ್ತೋ, ಇಲ್ಲ ಇಡೀ ಹೋಮ್ನೇ ಕೂಡ ನಾವು ಇದನ್ನು ಯೂಸ್ ಮಾಡಿಕೊಂಡು ಡಿಸ್ಇನ್ಫೆಕ್ಟೆಂಟ್ ಮಾಡ್ಕೋಬೋದು. ಹೇಗೆ ಸುಲಭವಾಗಿ ಮಾಡ್ಕೊಂಡು ಬರೋದು ಅಂತ ವಿಡಿಯೋನ ಈಗ ನೋಡೋಣ. ಸೊ ಫ್ಯಾಮಿಲಿ, ಗುಡ್ ನ್ಯೂಸ್ ಏನು ಗೊತ್ತಾ? ನಿಮಗೆ ಬೇಕಾಗಿರೋದು ಒಣಗೋಗಿರೋ ನಿಂಬೆ ಹಣ್ಣಿನ ಸಿಪ್ಪೆ, ಹೊಸದು ಅಲ್ಲ. ಸೊ ಫಸ್ಟು ಈ ಥರ ಅರ್ಧ ಕಂಟೈನರ್ವರೆಗೂ ನೀರು ತುಂಬಿಸ್ಕೊಂಬಿಡಿ. ಆಮೇಲೆ ಈ ಒಣಗೋಗಿರೋ ನಿಂಬೆ ಹಣ್ಣಿನ ಸಿಪ್ಪೆನ ಇದಕ್ಕೆ ಹಾಕ್ಕೊಳ್ಳಿ, ಎಸಿಬೇಡಿ, ಸಿಪ್ಪೆನ ಹೀಗೆ ಉಪಯೋಗಿಸ್ಕೊಳ್ಳಿ. ಸೊ ಹೀಗೆ ಇದನ್ನು ನಾವು ಈಗ ಕುದಿಯೋಕ್ಕಿಡೋಣ. ಒಂದು 2-3 ನಿಮಿಷ ಕುದ್ರೆ ಸಾಕಪ್ಪ. ಅದಾದಮೇಲೆ ಇದನ್ನು ಆರಕ್ಕೆ ಬಿಟ್ಕೊಂಡು ಈಗ ಸಿಪ್ಪೆನೆಲ್ಲ ಹೊರಗಡೆ ತೆಗೆದುಬಿಡೋಣ. ಈಗನೇ ಡಸ್ಟ್ಬಿನ್ಗೆ ಹಾಕ್ಬೋದು, ಆಯಿತಾ? ಆದರೆ ಈಗೆಲ್ಲನೂ ತೆಕ್ಕೊಂಬಿಡೋಣ. ತೆಕ್ಕೊಂಡಾದಮೇಲೆ ನಾವು ನೆಕ್ಸ್ಟು ಇದಕ್ಕೆ ಇನ್ನೊಂದು 2 ಇಂಗ್ರೀಡಿಯೆಂಟ್, ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಹೇಳ್ಬಿಡ್ತೀನಿ ಕೇಳಿ. ಈಗ ಅದು ಯಾವುದಾನ ನೀವು ಡಿಶ್ ವಾಷರ್ ತೊಗೊಂಡು 1 ಚಮಚದಷ್ಟು ಡಿಶ್ ವಾಷರ್ನ ಹಾಕ್ಕೊಳ್ಳಿ. ಅದು ನೊರೆ ನೊರೆ ಬರಬೇಕಲ್ವಾ, ಆವಾಗಲೇ ಡಿಸ್ಇನ್ಫೆಕ್ಟೆಂಟ್ ಅನ್ನಿಸ್ಕೊಳ್ಳೋದು. ಅದಾದಮೇಲೆ ಬೇಕಿಂಗ್ ಸೋಡಾ, ಇದಂತೂ ತುಂಬ ಇಂಪಾರ್ಟೆಂಟು, ಏಕೆಂದರೆ ಬೇಕಿಂಗ್ ಸೋಡಾನೇ ವೈರಸ್ಸು ಜರ್ಮ್ಸ್ನೆಲ್ಲನೂ ಸಾಯಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ನಿಂಬೆ ರಸಕ್ಕೆ ಹಾಕಿದ ತಕ್ಷಣ ನೋಡಿ ಹೆಂಗೆ ಚಸ್ ಅಂತ ಆಗೋಯ್ತು, ಸೂಪರಾಗಿ ಆಗೋಯ್ತಲ್ಲ ಡಿಸ್ಇನ್ಫೆಕ್ಟೆಂಟು. ಈಗ ಇದನ್ನು ಯಾವುದಾನ ಸ್ಪ್ರೇ ಕಂಟೈನರ್ಗೆ ಹಾಕ್ಕೊಂಡು ಎಲ್ಲೆಲ್ಲಿ ಬೇಕೋ ಸ್ಪ್ರೇ ಮಾಡ್ಕೊಳ್ಳಿ. ಫನಲ್ ಇಲ್ವಾ, ಮೇಲ್ಗಡೆ ಪ್ಲಾಸ್ಟಿಕ್ ಬಾಟಲ್ ಇದ್ದು ಹೆಡ್ನೇ ಕಟ್ ಮಾಡಿಬಿಟ್ಟು ಫನಲ್ಲಾಗಿ ಯೂಸ್ ಮಾಡ್ಕೊಂಡ್ಬಿಡಿ. ಈಗ ಎಲ್ಲಿ ಬೇಕಾದ್ರೂ ಸ್ಪ್ರೇ ಮಾಡಿ ತಕ್ಷಣ ಕ್ಲೀನ್ ಮಾಡಿಬಿಡಿ. ಫ್ಯಾಮಿಲಿ, ಸುಲಭವಾಗಿ ಹೇಗೆ ನಾವು ಡಿಸ್ಇನ್ಫೆಕ್ಟೆಂಟ್ ಸೊಲ್ಯೂಷನ್ ನಾವು ಮನೆಯಲ್ಲೇ ಮಾಡ್ಕೊಂಡು ಎಲ್ಲ ಕಡೆನೂ ಸ್ಪ್ರೇ ಮಾಡ್ಬೋದು ಅಂತ ನೀವು ಮನೇಲಿ ಮಾಡ್ಕೊಳ್ಳಿ. ನೀವು ಸೇಫ್ ಆಗಿರಿ, ನಿಮ್ಮ ಮನೇನೂ ಸೇಫ್ ಆಗಿಟ್ಕೊಳ್ಳಿ. ನಾನು ನಿಮ್ಮನ್ನ ನೆಕ್ಸ್ಟ್ ಟೈಮಲ್ಲಿ ಸಿಗ್ತೀನಿ. ಬಟ್ ಹೋಗೋ ಮುಂಚೆ ಏನು ಮಾಡಬೇಕು, ನೀವು ಕೆಳಗಡೆ ಕಾಣಿಸ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಹಾಗೆ ನನ್ನ ವಿಡಿಯೋಸ್ ಇಷ್ಟ ಆಗ್ತಿದೆಯಾ, ಅಲ್ಲ ಕೆಳಗಡೆ ಕಾಣಿಸ್ತಿರೋ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ. ಬಾಯ್ ಬಾಯ್.